ಬಳ್ಳಾರಿ ಗಣಿ ಧಣಿ ಜನಾರ್ದನ್ ರೆಡ್ಡಿ ನೆರವಿಗೆ ಆಪ್ತ ಮಿತ್ರ ಬಂದಿದ್ದಾರೆ. ಅಂದ್ರೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮೇಲೆ ಸಿಸಿಬಿ ದಾಳಿ ಹಿನ್ನೆಲೆಯಲ್ಲಿ ಆಪ್ತ ಸ್ನೇಹಿತ ಶ್ರೀರಾಮುಲು ರೆಡ್ಡಿ ನೆರವಿಗೆ ಧಾವಿಸಿ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಶ್ರೀರಾಮುಲು ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರ್ನಲ್ಲಿ ರೆಡ್ಡಿ ಬಂಗ್ಲೆಯೊಳಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಶಾಸಕ ಶ್ರೀರಾಮುಲು. ಬೆಂಗಳೂರು ಸಿಸಿಬಿ ಪೊಲೀಸರು ದಾಳಿ ವಿಷಯ ಕೇಳಿ ರಾಮುಲು ದೌಡಾಯಿಸಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸಿಸಿಬಿ ಅಧಿಕಾರಿಗಳು ಪೊಲೀಸರು ಬಳ್ಳಾರಿಯಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಬಂಗ್ಲೆ ಮೇಲೆ ಒಂದು ದಾಳಿಯನ್ನ ನಡೆಸಿ ಆ ಬಂಗ್ಲೆಯಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜನಾರ್ದನ್ ರೆಡ್ಡಿ ಅವರ ಆಪ್ತ ಮಿತ್ರ ಶಾಸಕ ಶ್ರೀರಾಮುಲು ಅವರ ಮನೆಗೆ ದೌಡಾಯಿಸಿ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅವರ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರ್ನಲ್ಲಿ ಈಗಷ್ಟೇ ಆಗಮಿಸಿ ಮನೆಯ ಒಳಗಡೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಂದ್ರೆ ಸ್ನೇಹಿತನ ಸಹಾಯಕ್ಕಾಗಿಯೇ ಶ್ರೀರಾಮುಲು ಧಾವಿಸಿ ಬಂದಿದ್ದಾರೆ ಅಂತ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ. ಆದ್ರೆ ನಿಜಕ್ಕೂ ಈ ಒಂದು ಪ್ರಕರಣ ಜನಾರ್ದನ್ ರೆಡ್ಡಿಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ತಕ್ಷಣಕ್ಕೆ ಶಾಸಕ ಶ್ರೀರಾಮುಲು ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ನೋಡೋದಕ್ಕಾಗಿಯೇ ಅವರ ಪಾರಿಜಾತ ಬಂಗಲೆಗೆ ದೌಡಾಯಿಸಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರ್ ಆ ಬಂಗಲೆಯ ಗೇಟ್ ಒಳಗೆ ಹೋಗೋದನ್ನ, ಅದು ಶಾಸಕ ಶ್ರೀರಾಮುಲು ಅವರ ಕಾರ್. ಬಹುಶಃ ಅಲ್ಲಿ ಬಂದಿರುವಂತ ಸಿಸಿಬಿ ಪೊಲೀಸರ ಜೊತೆ ಮಾತನಾಡುವಂತ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಬಳ್ಳಾರಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಏನಾಗುತ್ತಾ ಇದೆ? ದಾಖಲೆಗಳ ಪರಿಶೀಲನೆ ಏನಾದರೂ ಮಾಡ್ತಾ ಇದ್ದಾರಾ? ಸಿಸಿಬಿ ಪೊಲೀಸರು ಏನಾದರೂ ರಿಯಾಕ್ಟ್ ಮಾಡಿದಾರ ಹೇಗೆ? ಹೌದು ಅಂಕಿತ, ಎರಡು ವಾಹನಗಳಲ್ಲಿ ಬಂದಂತಹ ಸಿಸಿಬಿ ಅಧಿಕಾರಿಗಳು ಜನಾರ್ದನ ರೆಡ್ಡಿ ಮನೆಯಲ್ಲಿರ್ತಕ್ಕಂಥ ಕಡತಗಳನ್ನ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆಯಷ್ಟೇ ಮಾತನಾಡಿಸ್ತಕ್ಕಂಥ ಶ್ರೀರಾಮ್ಲು ಅವರನ್ನ ಮಾಧ್ಯಮ ಮಿತ್ರರು ಮಾತಾಡಿಸಿದಂಥ ಸಂದರ್ಭದಲ್ಲಿ ಶ್ರೀರಾಮ್ಲು ಅವರು ಒಂದು ಮಾತನ್ನ ಹೇಳಿದ್ರು, ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ಇವತ್ತು ಬೆಳಬೆಳಗ್ಗೆನೆ ಏನು ಸಿಸಿಬಿ ಅಧಿಕಾರಿಗಳು ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಶ್ರೀರಾಮ್ಲು ಅವರು ಕೂಡ ಈ ರೆಡ್ಡಿ ಮನೆಗೆ ದೌಡಾಯಿಸಿರ್ತಕ್ಕಂಥದ್ದು, ರೆಡ್ಡಿ ಮನೆಯ ಒಳಗಡೆ ಇರತಕ್ಕಂಥ ಎಲ್ಲ ಮಾಹಿತಿ ಇಂಚಿಂಚು ಮಾಹಿತಿಯನ್ನು ಕೂಡ ಶ್ರೀರಾಮ್ಲು ಅವರೇ ಕೊಡತಕ್ಕಂಥ ಮಾಹಿತಿಗಳು ಇದಾಗಲೇ ಲಭ್ಯವಾಗಿರತಕ್ಕಂಥದ್ದು. ಎರಡು ವಾಹನಗಳಲ್ಲಿ ಬಂದಂಥ ಏನು ಸಿಸಿಬಿ ಅಧಿಕಾರಿಗಳು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪಡಿತಕ್ಕಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರತಕ್ಕಂಥದ್ದು. ಅದರ ಜೊತೆ ಜೊತೆಯಲ್ಲಿ ಏನು 57 ಕೆಜಿ ಚಿನ್ನ ಎಲ್ಲಿ ಮಾಯ ಆಯಿತು ಅಂತಕ್ಕಂಥ ಪ್ರಶ್ನೆ ಕೂಡ ಎದ್ದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಮತ್ತು ಅಲಿಖಾನ್ ಮನೆಗಳ ಮೇಲೂ ಕೂಡ ದಾಳಿ ನಡೆಯತಕ್ಕಂಥ ಒಂದು ಸಂಭವ ಇರತಕ್ಕಂಥದ್ದು, ಮತ್ತು ಜನಾರ್ದನ ರೆಡ್ಡಿ ಒಡೆತನದಲ್ಲಿರ್ತಕ್ಕಂಥ ಒಎಂಸಿ ಕಾರ್ಯಾಲಯದ ಮೇಲೂ ಕೂಡ ಈ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಜೊತೆಗೆ ಏನು ಶ್ರೀರಾಮ್ಲು ಅವರ ಮನೆಗೂ ಕೂಡ ಶ್ರೀರಾಮ್ಲು ಅವರ ಮನೆಗೂ ಕೂಡ ಏನು ಪರ್ಮಿಷನ್ ಪಡೆದು ದಾಳಿ ಮಾಡತಕ್ಕಂಥ ಸಂಭವ ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿರತಕ್ಕಂಥದ್ದು ಅಂಕಿತ. ಇನ್ನು ವೆಂಕಟೇಶ್, ಯಾವ ಪ್ರಮುಖ ದಾಖಲೆಗಳ ಹುಡುಕಾಟದಲ್ಲಿ ಸಿಸಿಬಿ ಪೊಲೀಸರು ಇದ್ದಾರೆ? ಇನ್ನು ಎಷ್ಟು ಹೊತ್ತು ಈ ಪರಿಶೀಲನೆ ಮುಂದುವರಿಯೋ ಸಾಧ್ಯತೆ ಇದೆ? ಅಂಕಿತ, ಇನ್ನು ಕೆಲವು ಗಂಟೆಗಳ ಕಾಲ ಈ ಪ್ರಶ್ನೆ ನಡೀತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ 57 ಕೆಜಿ ಚಿನ್ನ ಏನಿದೆ, ಆ ಚಿನ್ನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಪೊಲೀಸರು ಸರ್ಚ್ ಮಾಡತಕ್ಕಂಥದ್ದು, ಬಳ್ಳಾರಿಯಲ್ಲೇ ಈ ಚಿನ್ನ ಇರತಕ್ಕಂಥದ್ದು ಅನ್ನುವಂತಹ ಮಾಹಿತಿಗಳು ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅವರು ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಏನು ಇವತ್ತು ಶ್ರೀರಾಮ್ಲು ಅವರು ಕೂಡ ಈ ಒಂದು ಜನಾರ್ದನ ರೆಡ್ಡಿ ಅವರ ಮನೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಶ್ರೀರಾಮ್ಲು ಅವರ ಮನೆ ಅಂದರೆ ಸ್ಪೀಕರ್ ಪರ್ಮಿಷನ್ ಅನ್ನು ಪಡೆದು ಶ್ರೀರಾಮ್ಲು ಅವರ ಮನೆಯ ಸರ್ಚ್ ಕೂಡ ಮಾಡತಕ್ಕಂಥ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು ಅಂಕಿತ. ಇನ್ನು ವೆಂಕಟೇಶ್, ಈ ಬಳ್ಳಾರಿಯಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಕುಟುಂಬಸ್ಥರು ಯಾರೆಲ್ಲ ವಾಸವಿದ್ರು, ಹಾಗೆ ಶ್ರೀರಾಮ್ಲು ಅವರಿಂದ ಯಾವ ರೀತಿ ಸಹಾಯ ನಿರೀಕ್ಷಿಸಬಹುದು ಜನಾರ್ದನ್ ರೆಡ್ಡಿ ಅವರ ಈ ಪ್ರಕರಣದಲ್ಲಿ?
ಹೌದು ಅಂಕಿತ, ಏನು ಬೆಳಿಗ್ಗೆ ಏನು ಸಿಸಿಬಿ ಅಧಿಕಾರಿಗಳ ಮನೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾವ ಪರಮೇಶ್ವರ್ ರೆಡ್ಡಿ ಅವರು ಮನೆಯಲ್ಲಿ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿರತಕ್ಕಂಥದ್ದು, ಮತ್ತೆ ಜನಾರ್ದನ್ ರೆಡ್ಡಿ ಕುಟುಂಬಸ್ಥರು ಯಾರು ಈ ಒಂದು ಮನೆಯಲ್ಲಿ ಇರಲಿಲ್ಲ, ಎಲ್ಲರೂ ಬೆಂಗಳೂರಿನ ನಿವಾಸದಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಶ್ರೀರಾಮ್ಲು ಅವರು ಏನು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಂದಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಮನೆಯಲ್ಲಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇಂಚಿಂಚು ಮಾಹಿತಿ ಅಂದ್ರೆ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಶ್ರೀರಾಮ್ಲು ಅವರು ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂಕಿತ. ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.